ಓಕೆ ಜಾನು, ಟೇಕ್ ಕೇರ್, ಬಾಯ್. ಗ್ಯಾರಿ, ಬಾಯ್ ಬೇಬಿ. ನಾನು ಬಿಟ್ಟು ಹೋಗೋದಕ್ಕೆ ಅಷ್ಟೊಂದು ಅರ್ಜೆಂಟಾ? ಅಫ್ಕೋರ್ಸ್ ನೋಡ್ ಜಾನು, ನೀನ್ ಆ ಕಡೆ ನಾನು ಈ ಕಡೆ ಹೋಗ್ಲೇಬೇಕಲ್ವಾ? ದಟ್ಸ್ ವೈ ಐ ಟೋಲ್ಡ್, ದಟ್ಸ್ ಇಟ್. ಬೇಬಿ, ಕಮ್ ವಿತ್ ಮೀ. ಜಾನು, ಎಲ್ಲಿಗೆ? ಎಲ್ಲಿಗೆ ಅಂದ್ರೆ? ದಯಾನ ಮನೆಗೆ. ಜಾನು, ಪ್ಲೀಸ್ ಡೋಂಟ್ ಮೈಂಡ್, ನನಗೆ ಅಲ್ಲಿ ಬರಕ್ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ದಿರೋ ಜಾಗದಲ್ಲಿ ನನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇದೆಯಾ? ನಾನು ಅದು ಹಾಗಲ್ಲ, ಯು ನೋ. ಐ ನೋ ಗ್ಯಾರಿ, ನಿನ್ಗೆ ಈಗ ಹೆಂಡತಿ ಮಗು ಜೊತೆ ಇರೋದು ಅಂದ್ರೆ ತುಂಬಾ ಇಷ್ಟ. ನಾನ್ ನಿನ್ಗೆ ಈಗ ಬೇಕಾಗಿಲ್ಲ. ಅಂತ ಸಂಪತ್ಗೆ ನನ್ನ ಯಾಕೆ ಡಯಾನ ಮನೇಲಿ ಇರಿಸ್ತಾ ಇದೆಯಾ? ನೀನು ಪರ್ಮನೆಂಟ್ ಆಗಿ ಅವ್ರ ಜೊತೆ ಇದ್ಬಿಡು, ನಾ ಎಲ್ಲಾದ್ರೂ ಹಾಳಾಗೋಗ್ಬಿಡ್ತೀನಿ. ಜಾನು, ಯಾಕೆ ಮಗಳ ತರ ಬಿಹೇವ್ ಮಾಡ್ತಿದ್ಯಾ? ನಾನು ನಿನ್ ಪರ್ಮನೆಂಟ್ ಆಗಿ ಅವ್ರ ಜೊತೆ ಇದ್ಬಿಡ್ತೀನಿ ಅಂತ ಹೇಳಿದ್ನ. ಆ ಡಯಾನ ಮನೆಗೆ ಬರಕ್ ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೆ ಅಷ್ಟೇ. ಐ ಡೋಂಟ್ ನೋ, ಐ ಜಸ್ಟ್ ಡೋಂಟ್ ಲೈಕ್ ಹರ್. ವಾಟ್ ಗ್ಯಾರಿ, ಶಿ ಇಸ್ ಮೈ ಫ್ರೆಂಡ್. ಇಂಥ ಕ್ರೂಷಿಯಲ್ ಟೈಮಲ್ಲಿ ನನಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾಳೆ. ಅವಳ ಮೇಲೆ ಯಾಕೆ ನಿಮಗೆ ನೆಗೆಟಿವ್ ಥಾಟ್ಸ್? ಜಾನು, ಯು ನೋ ದ ರೀಸನ್. ಯಾಕೆ? ನಾನು ಕೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ? ತಪ್ಪೇನೂ ಇಲ್ಲ ಸರ್. ಆದರೆ ನನಗೆ ಆಗ್ತಿರೋ ಸಂತೋಷನ ನಿಮ್ಗೆ ಹೆಂಗೆ ಹೇಳಿ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇಯಾ. ನನಗೆ ಈ ಮನೆಯಲ್ಲಿ ಸಿಗೋ ನೆಮ್ಮದಿ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಕ್ಕಿಲ್ಲ ಸರ್. ಯಾಕೆಂದ್ರೆ ಇದು ನನ್ನ ಗೂಡು ಸರ್. ನೋಡಿದವ್ರಿಗೆ ಇದು ಕಲ್ಲು ಮಣ್ಣು ಇಟ್ಟಿಗೆಯಲ್ಲಿ ಮಾಡಿರೋ ಮನೆ ಅಂತ ಅನ್ನಿಸ್ಬೋದು. ಆದ್ರೆ ನನಗೆ ನೆನಪುಗಳ ಗರಿಲಿ ಹೆಣದು ಮಾಡಿರೋ ಗೂಡು ನಂಗೆ ಸರ್. ಲಕ್ಷ್ಮಿ ಅವರೇ, ನೀವೀಗ ಸಂತೋಷವಾಗಿರೋದನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ನಿಮ್ಮ ಈ ಸಂತೋಷ ಯಾವಾಗಲೂ ನಿಮ್ದೇ ಆಗಿರಲಿ. ಈ ಸಂತೋಷ ನಂದಾಗಿರ್ಬೇಕು ಅಂದ್ರೆ ನನ್ನ ಗಂಡ ನನ್ನವರಾಗ್ಬೇಕು ಸರ್.